ಇನ್ನೇನು ಚಳಿಗಾಲ ಶುರುವಾಗ್ತಿದೆ. ಚಳಿಗಾಲದಲ್ಲಿ ಆಹಾರ ಪದ್ಧತಿ ಸಾಕಷ್ಟು ಬದಲಾಗುತ್ತದೆ. ಚಳಿಗಾಲದಲ್ಲಿ ದೇಹವನ್ನ ಬೆಚ್ಚಗಿಡುವ ಪದಾರ್ಥಗಳ ಸೇವನೆ ಮಾಡುವುದು ತುಂಬಾ ಮುಖ್ಯ, ಹಾಗೂ ಋತುಮಾನದ ಕಾಯಿಲೆ ತಡೆಯುವ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು ಸಹ ಮುಖ್ಯವಾಗಿದೆ. ಪ್ರತಿಯೊಂದು ಮನೆಗಳಲ್ಲಿ ಮಸಾಲಾ ಪದಾರ್ಥ ಬಳಕೆ ಮಾಡ್ತಾರೆ. ಈ ಮಸಾಲಾ ಪದಾರ್ಥಗಳು ನೈಸರ್ಗಿಕವಾಗಿ ದೇಹವನ್ನ ಬೆಚ್ಚಗಿಡುತ್ತವೆ. ಮಸಾಲಾ ಪದಾರ್ಥಗಳಲ್ಲಿ ಜೀರಿಗೆಯು ಅಗ್ರಸ್ಥಾನ ಪಡೆದಿದೆ. ಸಾಕಷ್ಟು ಪಾಕವಿಧಾನಗಳಲ್ಲಿ ಜೀರಿಗೆಯನ್ನ ಮುಖ್ಯವಾಗಿ ಬಳಕೆ ಮಾಡುತ್ತಾರೆ. ಒಗ್ಗರಣೆಗೆ ಜೀರಿಗೆ ಇಲ್ಲದಿದ್ದರೆ ಅಡುಗೆಯೇ ಅಪೂರ್ಣವೆನಿಸುತ್ತದೆ. ಭಾರತೀಯ ಆಹಾರದಲ್ಲಿ ಮತ್ತು ಆಹಾರದ ನಂತರವೂ ಜೀರಿಗೆ ಸೇವನೆ ಮಾಡ್ತಾರೆ. ಇದು ಆಹಾರಕ್ಕೆ ವಿಶಿಷ್ಟ ಪರಿಮಳ ನೀಡುತ್ತದೆ, ಹಾಗೂ ಜೀರ್ಣಕ್ರಿಯೆಗೂ ಸಹಕಾರಿಯಾಗಿದೆ. ಜೊತೆಗೆ ಆಯುರ್ವೇದದಲ್ಲಿ ಅನೇಕ ಜೀರ್ಣಕಾರಿ ಸಮಸ್ಯೆ ಹೋಗಲಾಡಿಸಲು ಜೀರಿಗೆ ಸೇವನೆ ಮಾಡಲು ತಿಳಿಸುತ್ತಾರೆ. ಜೀರಿಗೆಯು ಹಲವು ಆರೋಗ್ಯ ಪ್ರಯೋಜನ ನೀಡುತ್ತದೆ. ಜೀರಿಗೆಯಲ್ಲಿರುವ ಪೋಷಕಾಂಶಗಳು ಆರೋಗ್ಯ ಕಾಪಾಡುತ್ತವೆ. ಜೀರಿಗೆ ಕಷಾಯವು ಶೀತ ಮತ್ತು ಕೆಮ್ಮು ಹಾಗೂ ನಿರ್ವೀಶೀಕರಣ ಏಜೆಂಟ್ ಆಗಿ ಕೆಲಸ ಮಾಡುತ್ತದೆ. ಜೀರಿಗೆಯು ಚಯಾಪಚಯ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಜೀರಿಗೆಯಲ್ಲಿ ಆಂಟಿ ಆಕ್ಸಿಡೆಂಟ್, ಆಂಟಿ ಮೈಕ್ರೋಬಿಯಲ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣವಿದೆ. ಜೀರಿಗೆಯು ಕಡಿಮೆ ಕೊಬ್ಬು, ಸೋಡಿಯಂ ಮತ್ತು ಕಡಿಮೆ ಕೊಲೆಸ್ಟ್ರಾಲ್ ಹೊಂದಿದೆ.